ಅಮಿತ್ ಶಾ ಭೇಟಿಗೆ ಆಗಮಿಸಿದ್ದಾರೆ ಸಂಸದ ಸಂಗಣ್ಣ ಕರಡಿ. ಬೆಂಗಳೂರಿನ ಅಮಿತ್ ಶಾ ನಿವಾಸಕ್ಕೆ ಸಂಗಣ್ಣ ಕರಡಿ ಆಗಮಿಸಿದ್ದಾರೆ. ಅಮಿತ್ ಶಾ ಭೇಟಿಗಾಗಿ ಮನೆ ಹೊರಗೆ ಕಾದು ನಿಂತಿದ್ದಾರೆ ಸಂಸದ. ಅಮಿತ್ ಶಾ ಭೇಟಿಗೆ ಸಂಸದ ಸಂಗಣ್ಣ ಕರಡಿ ಆಗಮಿಸಿದ್ದಾರೆ. ಬೆಂಗಳೂರಿನ ಅಮಿತ್ ಶಾ ನಿವಾಸಕ್ಕೆ ಸಂಗಣ್ಣ ಕರಡಿ ಆಗಮಿಸಿ ಅಮಿತ್ ಶಾ ಅವರ ಭೇಟಿಗಾಗಿ ಅವರ ಮನೆ ಹೊರಗೆ ಕಾದು ನಿಂತಿದ್ದಾರೆ ಸಂಸದರು. ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತವನ್ನ ಸಂಗಣ್ಣ ಕರಡಿ ವ್ಯಕ್ತಪಡಿಸಿದ್ದಾರೆ. ಕರಂದ್ಲಾಜೆಗೆ ಟಿಕೆಟ್ ಕೊಡೋದಾದ್ರೆ ನನಗೂ ಟಿಕೆಟ್ ಕೊಡಬೇಕು ಅಂತ ಸಂಸದ ಕೇಳ್ತಾ ಇದ್ದಾರೆ. ಇನ್ನು ಕೊಪ್ಪಳ ಕ್ಷೇತ್ರದಿಂದ ಟಿಕೆಟ್ ಬೇಡಿಕೆಯನ್ನ ಸಂಗಣ್ಣ ಕರಡಿ ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಅಮಿತ್ ಶಾ ಅವರ ಭೇಟಿಗೆ ಸಂಸದ ಸಂಗಣ್ಣ ಕರಡಿ ಅವರು ಕಾದು ನಿಂತಿದ್ದಾರೆ ಅಮಿತ್ ಶಾ ಅವರ ನಿವಾಸದ ಮುಂದೆ. ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸುವಂತಹ ಇಂಗಿತವನ್ನ ಕೂಡ ಸಂಗಣ್ಣ ಕರಡಿ ವ್ಯಕ್ತಪಡಿಸಿದ್ದಾರೆ. ಅವ್ರು ಕೇಳ್ತಾ ಇರುವಂಥದ್ದು ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡೋದಾದ್ರೆ, ತದನಂತರ ಶ್ರೀರಾಮುಲು ಅವರಿಗೆ ಕೊಡೋದಾದ್ರೆ ನನಗೂ ಕೊಡಿ ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಅಳೆದು ತೂಗಿ ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದೆ. ಎಲ್ಲೆಲ್ಲಿ ಗೆಲ್ಲುವ ಕುದುರೆಗಳಿದ್ದರೆ ಅವರಿಗೆ ಟಿಕೆಟನ್ನು ಕೊಡುವ ಭರವಸೆಯನ್ನು ಕೂಡ ಕೊಟ್ಟಿತ್ತು, ಆ ಕೆಲಸವನ್ನು ಕೂಡ ಮಾಡ್ತಾ ಇದೆ. ತದನಂತರ ಮೊದಲೇ ಹೇಳಿತ್ತು ಬಿಜೆಪಿ ಸಂಸದರಿಗೆ ಈ ಸಲ ಟಿಕೆಟ್ ಕೊಡೋದಿಲ್ಲ ಅನ್ನುವ ಮಾತನ್ನು ಹೇಳಿತ್ತು. ಸೊ ಇದರ ಹಿನ್ನೆಲೆಯಲ್ಲಿ ಎಷ್ಟೋ ಇದಕ್ಕೆ ಶ್ರೀರಾಮುಲು ಅವರು ಕೂಡ ಒಂದಷ್ಟು ಮಾತುಗಳನ್ನು ಆಡಿದರು. ಬಿಜೆಪಿ ಅಥವಾ ಬಿಜೆಪಿ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ಮಾತನ್ನು ಹೇಳಿದರು. ಅದಾದ ಮೇಲೆ ಶ್ರೀರಾಮುಲು ಅವ್ರಿಗೂ ಕೂಡ ಮೊಳಕಾಲ್ಮೂರಿನಿಂದ ಟಿಕೆಟ್ ಫೈನಲ್ ಆಯಿತು. ಅದಾದ ಯಶವಂತಪುರದಿಂದ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧಿಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಸೊ ಇದರ ಹಿನ್ನೆಲೆಯಲ್ಲಿ ಸಂಗಣ್ಣ ಕರಡಿ ಅವರು ಕೂಡ ನನಗೂ ಟಿಕೆಟ್ ಕೊಡಿ ನೀವು ಅನ್ನುವ ಹಠಕ್ಕೆ ಬಿದ್ದಿದ್ದಾರೆ.